ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣ ಹೊಂದಿದ ಉಕ್ಕಲಿ ಗ್ರಾಮದ ಹುತಾತ್ಮ ವೀರ ಯೋಧ ಕಾಶಿರಾಯ್ ಬೊಮ್ಮನಹಳ್ಳಿ ಕುಟುಂಬಕ್ಕೆ ಬಸವನಾಡಿನ ಶಾಸಕ ಶಿವಾನಂದ ಪಾಟೀಲ್ 5 ಲಕ್ಷ ಚೆಕ್ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಮಾತನಾಡಿ ಡಿಸಿಸಿ ಬ್ಯಾಂಕ್ ವತಿಯಿಂದ 5 ಲಕ್ಷ ಸಹಾಯಧನ ನೀಡಲಾಗಿದೆ. ವೀರ ಯೋಧನ ಅವಿಸ್ಮರಣೀಯ ನೆನಪು ಕಾಲ ಕಾಲಾಂತರದವರೆಗೆ ಉಳಿಯಲು ಮುಂದಿನ ದಿನಮಾನಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ಪ್ರಯತ್ನ ಮಾಡುತ್ತೇನೆ ಎಂದರು. ನನ್ನ ಅನುದಾನದಲ್ಲಿ ಹೆಚ್ಚಿನ ಹಣ ಸ್ಮಾರಕ ನಿರ್ಮಾಣ ಕಾರ್ಯಕ್ಕೆ ನೀಡುತ್ತೇನೆ. ಕಾಶಿರಾಯ್ ಅವರ ಪ್ರೇರಣೆಯಿಂದ ಇವತ್ತು ನೂರಾರು ಯುವಕರು ಸೈನ್ಯಕ್ಕೆ ಸೇರುವ ಇಚ್ಛೆಯನ್ನು ಹೊಂದಿದ್ದು ಅವರ ಕುಟುಂಬಕ್ಕೆ ಭಗವಂತ ದುಃಖ ಮರೆಸುವ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸಿದರು. ಭವಿಷ್ಯದಲ್ಲಿ ಅವರ ಸ್ಮಾರಕ ಮಾಡತಕ್ಕಂತ ವಿಚಾರ ನಾವೇನು ಪ್ರಸ್ತಾಪ ಮಾಡಿವಿ ನಾವೆಲ್ಲರೂ ಕೂಡಿ ಅದನ್ನು ಖಂಡಿತ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬರೋದಿದ್ದೇನೆ. ಆ ವೀರ ಯೋಧನ ಅವಿಸ್ಮರಣೀಯ ಒಂದು ನೆನಪು ಇರೋ ಕಾಲು ಕಾಲುವರೆಗೆ ಅದು ಇರಬೇಕು ನಮ್ಮ ಮನಸ್ಸಿನಲ್ಲಿ. ಅದು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಬೇಕಾದ್ರೆ ಇವಾಗಲೂ ತಾವು ಬಯಸಿದಂಗೆ ಆ ಸ್ಮಾರಕ ಆಗಬೇಕು. ಆ ದಿಸೆಯಲ್ಲಿ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಅನುದಾನದಲ್ಲಿ ಹೆಚ್ಚಿನ ಅನುದಾನ ಕೂಡ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಭರವಸೆಯನ್ನು ಕೊಟ್ಟು ಇವತ್ತು ಇನ್ನೊಂದು ಮನವಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಸಿಕ್ಕಿದೆ ಅಂದರೆ ಅದು ನಮ್ಮೆಲ್ಲರ ಸುದೈವ ಅಂತೇಳಿ ಭಾವಿಸ್ತೀನಿ. ಜೊತೆಗೆ ಜಿಲ್ಲಾಡಳಿತ ಕೂಡ ಬಂದು ಡಾಕ್ಟರ್ ವೈ ಎನ್ ಇರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ, ಅಲ್ಲದೆ ಬಿಎಸ್ಸಿ ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್, ಜಿಎನ್ಎಂ 3 ವರ್ಷ, ಎಂಎಸ್ಸಿ ನರ್ಸಿಂಗ್ 2 ವರ್ಷ. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ, ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಇಂದೇ ಸಂಪರ್ಕಿಸಿ ಶ್ರೀಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, ಪಿಬಿ ರಸ್ತೆ, ಧಾರವಾಡ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.